ಹುಬ್ಬಳ್ಳಿ ಬರುಬರುತ್ತಾ ಬೆಳೆಯುತ್ತಿರೋ ನಗರ. ಹೀಗಾಗಿ ಇಲ್ಲಿ ಮನುಷ್ಯರಿಗಿಂತ ಮನೆಗಳ ಸಂಖ್ಯೆಯೇ ಹೆಚ್ಚಾಗುತ್ತಿದೆ. ಹೀಗಾಗಿ ಇದರ ನಡುವೆ ಇಲ್ಲಿನ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾಲೋನಿಗೆ ಇರೋದೊಂದೇ ಪ್ಲೇಗ್ರೌಂಡ್. ಆದರೆ ಇದೇ ಪ್ಲೇಗ್ರೌಂಡ್ ಅನ್ನ ಇಲ್ಲಿನ ಪಾಲಿಕೆ ಅಧಿಕಾರಿಗಳಿಗೆ ಮಾತ್ರ ಅವರ ಬೊಕ್ಕಸವನ್ನು ತುಂಬಿಸುವ ಖಜಾನೆಯಾಗಿ ಬಿಟ್ಟಿದೆ. ಅದರ ಜೊತೆಗೆ ಇಲ್ಲಿನ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ತೋರಿಸಿಕೊಟ್ಟಿದ್ದೆ ಹುಬ್ಬಳ್ಳಿಯ ಅಕ್ಷಯ ಪಾರ್ಕ್ ಬಳಿ ಇರುವ ಮುಕುಂದ ಕಾಲೋನಿಯ ಈ ಪ್ಲೇಗ್ರೌಂಡ್ ಅನ್ನು ಉದ್ಯಾನವನವಾಗಿ ಮಾರ್ಪಡಿಸಿ ಅದರಿಂದ ದುಡ್ಡು ತಿನ್ನುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಈಗ ಅದೇ ಪ್ಲೇಗ್ರೌಂಡ್ಗೆ ಇದೀಗ ಮಂತ್ರಿಯೊಬ್ಬರಿಗೆ ದಾರಿ ತಪ್ಪಿಸಿ ಉದ್ಯಾನವನ ಅಂತ ಉದ್ಘಾಟನೆಯನ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿನ ಕೆಲವೊಂದಿಷ್ಟು ಪಟ್ಟಬದ್ಧ ಹಿತಾಸಕ್ತಗಳು ಹಾಗೂ ಇಲ್ಲಿನ ಅಧಿಕಾರಿಗಳು ಸೇರಿ ಈ ರೀತಿಯಾದ ಕಾರ್ಯವನ್ನ ಮಾಡುತ್ತಿದ್ದಾರೆ ಎಂದು ಇಲ್ಲಿನ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಡಾವಣೆಯ ಬಡಾವಣೆಯಲ್ಲಿ ಆಟದ ಮೈದಾನಕ್ಕೆ ಅಂತ ಬಿಟ್ಟ ಜಾಗ ಮೊದಲಿಂದನೂ ಇದೆ, ಸುಮಾರು 30 ವರ್ಷದಿಂದ. ಆವಾಗಿಂದ ಮೈದಾನ ಅಂತ ಇತ್ತು, ಈಗ ಒಂದು 3 ವರ್ಷದ ಹಿಂದೆ ಯಾರೋ ಬಂದು ಆಟದ ಮೈದಾನ ಅಂತೇಳಿ, ಇಲ್ಲಿ ಬಹುಶಃ ನಮ್ಮ ಬಡಾವಣೆಯಲ್ಲಿ ಒಂದೆರಡು ಜನ ಕಿಡಿಗೇಡಿ ಇದ್ದಾರೆ. ಅವರು ಬರೀ ಮಾಡೋದೇ ಇದು, ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಟೋದು ಮಾಡೋದು, ಮತ್ತು ಇಲ್ಲೀಗಲ್ ಕೆಲಸಗಳನ್ನೆಲ್ಲ ಮಾಡೋದು, ಜಗಳ ಹಚ್ಚೋದು, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು, ಇವ್ರು ಮಾಡಿ ಇದು ಮಾಡೋದು ಇದು ಮಾಡ್ತಾರೆ. ಈಗ ಇದನ್ನು ಪ್ಲೇಗ್ರೌಂಡ್ ಇದ್ದಿದ್ದನ್ನು ಎಲ್ಲರಿಗೂ, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳೆಲ್ಲ ಯಾಮಾರಿಸಿ ಇದನ್ನು ಆಟದ ಮೈದಾನ ಇದ್ದಿದ್ದನ್ನು ಉದ್ಯಾನವನ ಮಾಡಬೇಕು ಅಂತೇಳಿ ಅವ್ರು ಇವ್ರ ಹತ್ರ ಪ್ರೆಷರ್ ಹಾಕಕತ್ತಾರೆ. ಆದರೆ ಕಾಲೋನಿಯಲ್ಲಿ ಎಲ್ಲ ಕಾಲೋನಿ ಸುತ್ತಮುತ್ತ ಬಡಾವಣೆ ಎಲ್ಲರಿಗೂ ಇಲ್ಲಿರುವಂಥ ಏಕೈಕ ಒಂದು ಮೈದಾನವನ್ನು ಉಳಿಸ್ಕೋಬೇಕು ಅಂತೇಳಿ ಎಲ್ಲರೂ ಒತ್ತಡ ಮಾಡ್ತಾಯಿದ್ದಾರೆ. ನಮ್ಮ ಕಾಲೋನಿಯವರು ಎಲ್ಲರೂ ಅವರೊಂದು 2 ಜನ ಬಿಟ್ಟು ಎಲ್ಲರೂ ಇದು ಆಟದ ಮೈದಾನ ಆಗಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಬಗ್ಗೆ ಅಧಿಕಾರಿಗಳು ಕ್ರಮ ತಗೋಬೇಕು. ನಾನು ಅಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಿಗೆ ತಿಳಿಸುವುದೇನೆಂದರೆ, ಭಾರತದ ಪ್ರಧಾನಮಂತ್ರಿಗಳು ಮಕ್ಕಳಿಗೆ ಬೆಳಿಗ್ಗೆ ಸಾಯಂಕಾಲ ಬೆವರು ಸುರಿಸಿರಿ ಅಂತ ಹೇಳಿದ್ದಾರೆ. ಬೆವರು ಸುರಿಸಿರಿ ಅಂದರೆ ಅರ್ಥ ಏನು? ಆಟ ಆಡಬೇಕು, ಆಟ ಆಡಿ ನೀವು ದಿನನಿತ್ಯ ನಿಮ್ಮ ಶರೀರವನ್ನು ಸದೃಢ ಮಾಡ್ಕೊರಿ ಅಂತ ಹೇಳಿದ್ದಾರೆ. 40ನೇ ವಾರ್ಡಿನೊಳಗೆ ಇರುವುದು ಒಂದೇ ಒಂದು ಉದ್ಯಾನ ಆಟದ ಮೈದಾನ ಇದೆ, ಅದನ್ನು ಆಟದ ಮೈದಾನ ಇದ್ದಿದ್ದನ್ನು ಉದ್ಯಾನವನ ಮಾಡಾಕತ್ತಾರೆ. ಅದನ್ನು ನಾನು ಈ ಉದ್ಯಾನವನದ ಉದ್ಘಾಟನೆ ಮಾಡೋಕ್ಕಿಂತ ಮೊದಲು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೆ, ಇದು ಆಟದ ಮೈದಾನ ಇದೆ, ಉದ್ಯಾನವನ ಇಲ್ಲ ಅಂಥೇಳಿ. ಆದರೂ ತಿಳಿದು ಮಾಡಿ ತಪ್ಪು ಮಾಡ್ತಾರೆ. ಆಮೇಲೆ ಒಬ್ಬ ಚಾವಿ ಹಾಕಿ ಸ್ವಂತಕ್ಕೆ ಒಬ್ಬೊಬ್ಬ ಮನೆಯಾಗೆ ಇಟ್ಕೊತಾರೆ, ಅಲ್ಲಿ ಆಡೋಕೆ ಯಾರಿಗೂ ಕೊಡುವುದಿಲ್ಲ. ಕೇಳಕ್ಕೆ ಹೋದ್ರೆ ನನ್ನ ಮನಸ್ಸಿಗೆ ಬಂದಾಗ ಬರ್ರಿ, ನಾ ಕೊಡ್ತೀನಿ, ನಾ ಮನೆಯಾಗಿಲ್ಲ, ಸಾಲಿಗೆ ಹೋಗೇನಿ ಅಂತ ಹೇಳ್ತಾರೆ. ಅವ್ರು ಯಾರು ವೈಯಕ್ತಿಕ ಇದನ್ನು ಆಸ್ತಿ ಮಾಡ್ಕೊಂಡಾರ ಅಂದಮ್ಯಾಗ ಇದಕ್ಕೆ ಯಾರು ಪರಿಹಾರ ಮಾಡೋರು? ಮುನ್ಸಿಪಾಲ್ಟಿಯವ್ರಿಗೆ ನಾವು ರೈಟಿಂಗ್ನಾಗ ಅರ್ಜಿ ಕೊಟ್ಟರು ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ ಅಂದರೆ ಇದರ ಅರ್ಥ ಏನೋ ನನಗೆ ತಿಳಿಯೋದಾಗೈತಿ. ನಾ ಅದಕ್ಕೆ ನೇರವಾಗಿ ನಮ್ಗೆ ಇದರಿಂದ ಬೇಜಾರಾಗೈತಿ. ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ಕಾನೂನು ಪ್ರಕಾರ ಕೋರ್ಟ್ ಮುಖಾಂತರ ಅದನ್ನು ಹೆಂಗೆ ಏನು ಮಾಡಬೇಕಾಗೈತಿ ಅದನ್ನು ವೈಯಕ್ತಿಕವಾಗಿ ಪ್ರಯತ್ನ ಮಾಡಿ ಅದನ್ನು ಆಟದ ಮಾಡ್ತೀನಿ. ಮತ್ತು ಅವ್ರಿಗೆ ವಿನಂತಿ ಮಾಡ್ಕೊತೀನಿ, ಇದ್ರ ಮುಖಾಂತರ ಜನರಿಗೆ ಅಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಎಲ್ಲರಿಗೂ ಆಟ ಆಡಲಿಕ್ಕೆ ಬೇಕಾಗುವಂಥ ಸಾಮಾನುಗಳನ್ನು ತಂದುಕೊಟ್ಟು, ಸಲಕರಣೆಯನ್ನು ತಂದುಕೊಟ್ಟು ವೈಯಕ್ತಿಕವಾಗಿ ನಾವು ಡೊನೇಷನ್ ಕೊಡೋಕೆ ರೆಡಿ ಇದ್ದೀವಿ. ಅದಕ್ಕೆ ತಾವು ಇದಕ್ಕೆ ಸಹಕರಿಸ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಇನ್ನು ಇಷ್ಟೇ ಅಲ್ಲದೆ ಇಲ್ಲಿನ ಕೆಲವೊಂದಿಷ್ಟು ಜನ ರಾತ್ರೋರಾತ್ರಿಯಲ್ಲಿ ಉದ್ಯಾನವನ ಎಂಬ ಫಲಕ ಇಟ್ಟು ಅದರಲ್ಲಿ ಮಂತ್ರಿಗಳ ಹೆಸರನ್ನು ಇಟ್ಟು ಮಂತ್ರಿಗಳ ಹೆಸರನ್ನು ಕೆಡಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇಲ್ಲಿನ ಕೆಲವೊಂದಿಷ್ಟು ಜನ ಹಾಗೂ ಇಲ್ಲಿನ ಅಧಿಕಾರಿಗಳು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.